ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ಇದುವರೆಗೆ ನಮ್ಮ ನಾಡು ಕಂಡ ರಾಜ್ಕುಮಾರ್ ಹಾಗೂ ಮನಸಾರೆ ಕಾರ್ಯಕ್ರಮಗಳಲ್ಲಿ ಎಷ್ಟೋ ಜನ ರಾಜ್ಕುಮಾರ್ ಅವರ ಅಪರೂಪದ ಅಭಿಮಾನಿಗಳನ್ನು ಕರೆಸಿ ಅವರ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೀವಿ. ರಾಜ್ಕುಮಾರ್ ಅವರ ಅಭಿಮಾನಿಗಳು ಕರ್ನಾಟಕದಲ್ಲಿ ಕೇವಲ ಬಯಲುಸೀಮೆಯಲ್ಲಿದ್ದಾರೆ, ಹಳೆ ಮೈಸೂರು ಪ್ರಾಂತ್ಯದಲ್ಲಿದ್ದಾರೆ, ಬೆಂಗಳೂರು ಸುತ್ತಮುತ್ತ ಇದ್ದಾರೆ ಅಂತ ಕೆಲವರು ಒಂದು ಪೂರ್ವಾಗ್ರಹವನ್ನು ಇಟ್ಕೊಂಡಿದ್ದಾರೆ. ಆದರೆ ವಾಸ್ತವವಾಗಿ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕವನ್ನು ವ್ಯಾಪಿಸ್ಕೊಂಡಿದ್ದಾರೆ. ಅದಕ್ಕೆ ನೀವು ಕರಾವಳಿಯಲ್ಲಾಗಲಿ, ಮಲೆನಾಡಿನಲ್ಲಾಗಲಿ ಅಥವಾ ಉತ್ತರ ಕರ್ನಾಟಕದಲ್ಲಾಗಲಿ ರಾಜ್ಕುಮಾರ್ ಅವರ ಎಂತೆಂಥ ಅಭಿಮಾನಿಗಳಿದ್ದಾರೆ ಅನ್ನೋದನ್ನು ಈಗಾಗಲೇ ನಾವು ಅನೇಕ ಕಡೆಗಳಲ್ಲಿ ನೋಡಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ. ನೋಡಿ, ರಾಜ್ಕುಮಾರ್ ಅವರ ಡ್ಯೂಪ್ಲಿಕೇಟ್ ಆಗಿ ತಮ್ಮ ಜೀವನವನ್ನು ಕಟ್ಕೊಂಡಿರುವ ಅಶೋಕ್ ಬಸ್ತಿ ಅವರು, ಅವರಿರೋದು ಹಾವೇರಿ ಜಿಲ್ಲೆಯಲ್ಲಿ. ಹೀಗೆ ಕರ್ನಾಟಕದ ಅನೇಕ ಕಡೆಗಳಲ್ಲಿ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ. ಇವತ್ತಂತೂ ಭಾರತದಾದ್ಯಂತ, ವಿಶ್ವದಾದ್ಯಂತ ರಾಜ್ಕುಮಾರ್ ಅವರ ಅಭಿಮಾನಿಗಳಿದ್ದಾರೆ. ಇವತ್ತು ನಮ್ಮೊಂದಿಗೆ ಅಂಥ ಒಬ್ಬ ವಿಶಿಷ್ಟ ಅಭಿಮಾನಿ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಗೋಕಾಕದ ಮಲ್ಹಾರಿ ಮನೋಹರ ಜೋಶಿಯವರು. ನೋಡಿ, ನಾವು ನಿಮಗೆ ಹಾಲುಜೇನು ರಾಮ್ಕುಮಾರ್ ಅವರಂಥ ಅಪ್ಪಟ ಅಭಿಮಾನಿಗಳನ್ನು ಪರಿಚಯ ಮಾಡಿಸಿದ್ದೀವಿ. ಅವರ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ. ಹಾಲುಜೇನು ರಾಮ್ಕುಮಾರ್ ಅವರ ರೀತಿಯಲ್ಲಿಯೇ ನಮ್ಮ ಮಲ್ಹಾರಿ ಮನೋಹರ ಜೋಶಿಯವರು ಕೂಡ ಒಬ್ಬ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ. ಅಭಿಮಾನಿ ಅಂದರೆ ಸುಮ್ಮನೆ ಜೈಕಾರ ಹಾಕೋದಾಗಲಿ, ರಾಜ್ಕುಮಾರ್ ನನ್ನ ದೇವರು ಅಂತ ಹೇಳೋದಾಗಲಿ ಈ ಥರದ ಅಭಿಮಾನ ಅಲ್ಲ. 10 ವರ್ಷದ ಬಾಲಕನಾಗಿದ್ದಾಗ ರಾಜ್ಕುಮಾರ್ ಅವರನ್ನು ನೋಡಿದವರು ಇವತ್ತು ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಈ 5 ದಶಕಗಳಲ್ಲಿ ಅವರು ರಾಜ್ಕುಮಾರ್ ಅವರ ಜೀವನ ಶೈಲಿಯನ್ನು, ತತ್ವವನ್ನು, ಅವರ ಸಿದ್ಧಾಂತಗಳನ್ನು ಯಾವ್ಯಾವ ರೀತಿಯಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಜೊತೆಗೆ ರಾಜ್ಕುಮಾರ್ ಅವರನ್ನು ಕುರಿತಾದ ಮಾಹಿತಿಯನ್ನು ಯಾವೆಲ್ಲ ರೀತಿಯಲ್ಲಿ ಅವರು ತೋರ್ಪಡಿಸ್ತಾರೆ ಅನ್ನೋದನ್ನು ನಿಮಗೆ ಪರಿಚಯಿಸೋದು ಇವತ್ತಿನ ಸಂಚಿಕೆಯ ಉದ್ದೇಶ. ಈ ಸಂಚಿಕೆಗೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮಲ್ಹಾರಿ ಮನೋಹರ್ ಜೋಶಿಯವರಿಗೆ. ನಮಸ್ಕಾರ ಮಂಜುನಾಥ್ ಸರ್. ನನ್ನ ಟೋಟಲ್ ವಾಹಿನಿ ಕನ್ನಡಕ್ಕೆ ಕರೆಸಿಕೊಂಡು ನಾಡು ಕಂಡ ರಾಜ್ಕುಮಾರ್ ಸಂಚಿಕೆಗೆ ನನ್ನ ಒಂದು ಸಂದರ್ಶನ ಮಾಡುವ ಸಲುವಾಗಿ ನಿಮ್ಮ ಕಚೇರಿ ಕರೆಸಿಕೊಂಡೋದಕ್ಕೆ ನಿಮಗೂ ಹಾಗೂ ನಿಮ್ಮ ವಾಹಿನಿಯ ಎಲ್ಲ ಸದಸ್ಯರಿಗೂ ನನಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನೀವು ಬಂದಿದ್ದು ನಮಗೂ ಬಹಳ ಸಂತೋಷ. ನೋಡಿ, ನಾವು ನಾಡು ಕಂಡ ರಾಜ್ಕುಮಾರ್ ಸರಣಿಯನ್ನು ಮಾಡ್ತಾ ಇದ್ದೀವಿ. ಆ ಒಂದು ಸರಣಿ ಆರಂಭವಾಗಿ 1.5 ವರ್ಷನೇ ಆಗ್ತಾ ಬಂತು. ಅದರಿಂದಾಗಿ ನಮಗೆ ನಾಡಿನಾದ್ಯಂತ ರಾಜ್ಕುಮಾರ್ ಅವರಿಗೆ ಎಂತೆಂಥ ಅಭಿಮಾನಿಗಳಿದ್ದಾರೆ ಅನ್ನುವ ಸೂಚನೆ ಸಿಗ್ತಾ ಇದೆ. ಅವರಾಗಿಯೇ ನಮ್ಮನ್ನು ಸಂಪರ್ಕ ಮಾಡ್ತಾರೆ, ಬರ್ತಾರೆ. ನಾವು ಹೋಗಬಾರ್ದು ಅಂತಲ್ಲ, ಆದರೆ ನಾವಾಗೇ ಹುಡ್ಕೊಂಡು ಹೋದಾಗ ಎಷ್ಟೋ ಜನ ನಮಗೆ ಸಮಯ ಇಲ್ಲ ಅಂತಲೋ ಮತ್ತೇನೋ ಹೇಳ್ತಾರೆ. ಹಾಗಾಗಿ ನಮಗೇನೆಂದರೆ ನಿಜವಾದ ರಾಜ್ಕುಮಾರ್ ಅಭಿಮಾನಿಗಳಾದರೆ ಅವ್ರು ಸಮಯ ಇಲ್ಲ ಅಂತ ಹೇಳೋದೇ ಇಲ್ಲ. ಯಾಕೆಂದರೆ ರಾಜ್ಕುಮಾರ್ ಅವರು ಯಾವತ್ತೂ ಯಾರಿಗೂ ನನಗೆ ಸಮಯ ಇಲ್ಲ ಅಂತ ಹೇಳಿದ್ದಿಲ್ಲ. ಇದು ನಿಮಗೂ ಅನುಭವಕ್ಕೆ ಬಂದಿದೆ. ರಾಜ್ಕುಮಾರ್ ಅವರ ಜೊತೆಗಿನ ಒಡನಾಟ, ನೀವು ಅವರನ್ನು ಮೊದಲನೇ ಬಾರಿ ನೋಡಿದ್ದು, ಇದುವರೆಗೆ ನೀವು ನಡೆಸ್ಕೊಂಡು ಬಂದಿರುವಂಥ ಅವರ ಆ ಅಭಿಮಾನ ಯಾನ, ಇದೆಲ್ಲವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಅನ್ನುವ ಸಲುವಾಗಿ ನಿಮ್ಮನ್ನು ಇಲ್ಲಿ ಕರೆಸಿದ್ದೀನಿ. ದಯವಿಟ್ಟು ಒಂದೊಂದಾಗಿ ಹೇಳ್ತಾ ಹೋಗಿ. ನೀವು ಮೊದಲನೇದಾಗಿ ರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿದ್ದು ಯಾವಾಗ? ನಾನು ಮೊದಲನೇದಾಗಿ ರಾಜ್ಕುಮಾರ್ ಅವ್ರನ್ನ ನೋಡಿದ್ದು ಗೋಕಾಕ್ ಚಳವಳಿಯಲ್ಲಿ. ಗೋಕಾಕ್ ಚಳವಳಿ ಪ್ರಾರಂಭದಾಗ 11/5/1982 ಗಂಡು ಮೆಟ್ಟಿನ ನಾಡು ಬೆಳಗಾವಿಯಿಂದನೇ ಆ ಗೋಕಾಕ್ ಚಳವಳಿ ಪ್ರಾರಂಭ ಆಯ್ತು. ಮೊದಲನೇದಾಗಿ ನಾನು ದೂರದಿಂದ ಒಂದು 10-15 ಅಡಿ ಅಂತರದಲ್ಲಿ ಅವ್ರನ್ನ ನೋಡಿದ್ದು. ನಿಮ್ಗೆ ವಯಸ್ಸು ಎಷ್ಟು ಅವಾಗ? ಅವಾಗ ನನಗೆ 16 ವರ್ಷ. 16 ವರ್ಷ ಅಲ್ಲಿ ನೋಡಿದೆ. ಅದಾದ ನಂತರ ಮತ್ತೆ ಗೋಕಾಕಕ್ಕೆ ಬಂದರು ಒಂದು ವಾರದ ನಂತರ, ಅದೇ ಚಳವಳಿ ಸಲುವಾಗಿ ಅಲ್ಲಿ ನೋಡಿದೆ. ಆಮೇಲೆ ಚಲಿಸುವ ಮೋಡುಗಳು 25 ವಾರ ಆಯಿತು ಬೆಳಗಾವಿಗೆ ಸ್ವರೂಪ್ ಥಿಯೇಟರ್ಗೆ, ಅವಾಗ ಬಂದರು ಅಲ್ಲಿ ನೋಡಿದೆ. ಆಮೇಲೆ ಒಂದು ಸಾರಿ ಮ್ಯೂಸಿಕಲ್ ನೈಟಿಗೆ ನೋಡಿದೆ. ಈಗ 4 ಸಾರಿ ಅವ್ರನ್ನ ನೋಡೋದ್ರೆ ಆಯಿತು. ಸಮೀಪಕ್ಕೆ ಹೋಗಿ ಅವ್ರ ಜೊತೆ ನಿಂತು ಭಾವಚಿತ್ರ ತೆಗೆಸೋದು, ಅವ್ರ ಜೊತೆ ಮಾತಾಡೋದು ಆಗಿರಲಿಲ್ಲ. ದೂರದಿಂದ ನೋಡಿದ್ರಿ? ಅಷ್ಟೇ ದೂರದಿಂದ. 1983 December 30th ನಮ್ಮ ಗೋಕಾಕ್ ತಾಲೂಕಿನ ಒಂದು ಸಾವಳಗಿ ಮಠ ಅಂತಿದೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮಠ ಅದು. ಅಲ್ಲಿ ಮೇಲೆ ಶಿವಲಿಂಗೇಶ್ವರ ದೇವಸ್ಥಾನ, ಕೆಳಗಡೆ ಮುಸ್ಲಿಮರ ಒಂದು ದರ್ಗಾ, ಅದಕ್ಕೆ ಅದನ್ನ ಹಿಂದೂ ಮುಸ್ಲಿಂ ಸೌಹಾರ್ದತೆ ಮಠ ಅಂತ ಕರೀತಾರೆ. ಅಲ್ಲಿಯ ಸ್ವಾಮಿಗಳಿಗೆ ರಾಜ್ಕುಮಾರ್ ಅಭಿಮಾನಿ ಅವರು, ಅಲ್ಲಿಯ ಸ್ವಾಮಿಗಳು. ಅವ್ರು ಏನಾದರೂ ಒಂದು ಕಾರ್ಯಕ್ರಮ ಇಟ್ಟುಕೊಂಡು ನಾವು ಅವ್ರ ಮಠಕ್ಕೆ ರಾಜ್ಕುಮಾರ್ ಅವ್ರನ್ನ ಕರೆಸಬೇಕು ಅಂತ ಅವ್ರು ಭಾಳ ದಿವಸದಿಂದ
ತಲೆಯಲ್ಲಿತ್ತು. ಸರಿ, ಒಂದ್ಸಾರಿ ರಾಜ್ಕುಮಾರ್ ಅವರು ವೃತ್ತಿ ನಾಟಕ ರಂಗಭೂಮಿಯಿಂದ ಬಂದವರು ನಾಟಕೋತ್ಸವದಿಂದ. ಹೀಗಾಗಿ ಒಂದು 5 ಪ್ರಸಿದ್ಧ ನಾಟಕ ಕಂಪನಿಗಳನ್ನು ಗುರುತಿಸಿ ಪ್ರತಿದಿನ ಒಂದರಂತೆ ಒಂದು 5 ನಾಟಕಗಳನ್ನು ಅಲ್ಲಿ ಗೋಕಾಕದಲ್ಲಿ ಸಾವಳಗಿ ಮಠದಲ್ಲಿ ಇಟ್ಟುಕೊಂಡು ನಾಟಕೋತ್ಸವ ಉದ್ಘಾಟನೆಗೆ ರಾಜ್ಕುಮಾರ್ ಅವರನ್ನು ಕರೆಸಿದ್ರು ಅವರು. ಇಲ್ಲಿ ವೃತ್ತಿ ನಾಟಕ ಕರ್ನಾಟಕ ನಾಟಕ ಅಕಾಡೆಮಿ ಇವರನ್ನು ಕರೆಸಿದ್ರು ಸ್ವಾಮಿಗಳು. ನಾವು ಇದೇ ಒಂದು ನೆಪದಲ್ಲಿ ರಾಜ್ಕುಮಾರ್ ಅವರನ್ನು ಭೇಟಿ ಆಗುತ್ತಲ್ಲ ಅಂತ ಹೇಳಿ 3 ದಿನ ಸ್ವಯಂ ಸೇವಕರಾಗಿ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋಗಿದ್ವಿ. ಸ್ವಾಮಿಗಳಿಗೆಲ್ಲ ಆಲ್ರೆಡಿ ನಾನು ಅಪ್ಪಾಜಿ ಅವರು ಬಂದು ಪತ್ರ ಎಲ್ಲ ತೋರಿಸಿದ್ದೆ. ನಮಗೆ ಮಾಲೆ ಹಾಕ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ, ಫೋಟೋ ತೆಗೆಸ್ಕೊಳಕ್ಕೆ ಒಂದು ಅವಕಾಶ ಸಿಗುತ್ತೆ. ಯಾಕಂದ್ರೆ ದೂರದಿಂದ ನಾವು ಮದ್ರಾಸ್ ಹೋಗಿ ಅವರನ್ನು ಭೇಟಿಯಾಗಿ ಫೋಟೋ ತೆಗೆಸ್ಕೊಳಕ್ಕೆ ಆಗೋದಿಲ್ಲ. ಹೌದು, ಆಗಿನ್ನೂ ಮದ್ರಾಸ್ನಲ್ಲಿ ಇದ್ದರು ಅವರು. ಬಡತನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಅಣ್ಣ ಅವ್ರನ್ನ ಜನ್ಮದಲ್ಲಿ. ಈ ಒಂದು ಉದ್ದೇಶದಿಂದ ನಾವು 3 ದಿವಸ ಸ್ವಯಂ ಸೇವಕರಾಗಿ ಅಲ್ಲಿ ಹೋಗಿದ್ವಿ. ಈ 150 ಜನ ಬಂದಿತ್ತು ನಾಟಕ ಅಕಾಡೆಮಿಯಿಂದ ಬೆಂಗಳೂರಿನಿಂದ. ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡೋದು, ಅವ್ರಿಗೆಲ್ಲ ಮಲ್ಕೊಳ್ಳೋ ವ್ಯವಸ್ಥೆ ಮಾಡೋದು, ಇದ್ರ ಸಲುವಾಗಿ ನಾವು ಎಲ್ಲ ಕೆಲಸ ಮಾಡಿ ಅಲ್ಲಿದ್ವಿ. ವಾಲಂಟಿಯರ್ಸ್ ಆಗಿ ನಾವು ದುಡಿದ್ವಿ. ಅವತ್ತು ಕಾರ್ಯಕ್ರಮದ ದಿವಸ ನಾನು ಮಾಲೆ ಹಿಡ್ಕೊಂಡು ವೇದಿಕೆ ಹತ್ರ ಕೂತಿದ್ದೀನಿ. ಸುಮಾರು ಒಂದು 60,000 ಜನ ಸೇರಿದ್ದಾರೆ. ಇನ್ನೇನು ಒಂದು 10 ನಿಮಿಷ ಕಾರ್ಯಕ್ರಮ ಪ್ರಾರಂಭ ಆಗಬೇಕು, ಅಣ್ಣ ಅವರು ವೇದಿಕೆ ಮೇಲೆ ಬರಬೇಕು, ಅಷ್ಟರಲ್ಲಿ ಕರೆಂಟ್ ಹೋಗಿಬಿಡ್ತು ಸರ್. ಕರೆಂಟ್ ಹೋಗ್ಬಿಡ್ತು. ಒಂದು 35-40 ಜನರಿಗೆ ಲಾಟಿ ಚಾರ್ಜ್ ಆಗಿ ಪೆಟ್ಟು ಬಿದ್ದು ಅನಾಹುತ ಆಗಿ ಎಲ್ಲ ಸ್ಟೇಜ್ ಎಲ್ಲ ಅಸ್ತವ್ಯಸ್ತಾಗಿ ಕರೆಂಟ್ ಕನೆಕ್ಷನ್ ತಪ್ಪು ಹೋಗಿ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ವಿ. ಎಂಥ ಅವಕಾಶ ಸಿಕ್ಕಿತ್ತು ನಮಗೆ? 10 ನಿಮಿಷದಲ್ಲಿ ಹಾಳಾಗುತ್ತ. ಫೋಟೋಗ್ರಾಫರ್ ಹೇಳಿಟ್ಟಿದೆ ಸರ್ ಎರಡೆರಡು ಫೋಟೋ ಹೊಡಿಬೇಕು ಅಂತೇಳಿ. ಅವನು ಆಯ್ತು ಅಂತ ಹೇಳಿದ. ಅಗ್ದಿ ಒಂದು ತುತ್ತು ಸರ್ 11 ತಾಸಾಗಿತ್ತು. ಇನ್ನೊಂದು ತಾಸಿನಲ್ಲಿ ಕಾರ್ಯಕ್ರಮ ಎಲ್ಲ ಅಸ್ತವ್ಯಸ್ತ ಆಗಿ ಹೋಯ್ತು. ಆಮೇಲೆ ಅವ್ರ ಜೊತೆ ಬಂದಿದ್ರು ಒಬ್ರು ಎಲ್ ಶಿವಶಂಕರ್ ಅಂತ ಇನ್ನೂ ಇದ್ದಾರೆ ಇಲ್ಲಿ, ಹಳೆ ಅಭಿಮಾನಿಗಳು ಅವ್ರು. ಅವ್ರ ಜೊತೆ ಇರ್ತಿದ್ರು. ಅವ್ರು ನಮಗೊಂದು ಒಂದು ಇದನ್ನ ಕೊಟ್ರು, ಕ್ಲೂ ಕೊಟ್ರು, ಈ ತರ ಒಂದು 100 ಐಬಿಯಲ್ಲಿ ನಾವು ಇರ್ತೀವಿ ಬನ್ನಿ ಅಂತೇಳಿ. ರಾತ್ರಿ 1 ಗಂಟೆಗೆ 22 ಕಿಲೋಮೀಟರ್ 25 ಕಿಲೋಮೀಟರ್ ಆಗುತ್ತೆ ಸಾವಳಗಿ ಮಠದಿಂದ 100 ಐಬಿ. ರಾತ್ರಿ 1 ಗಂಟೆಗೆ ನಡೀತಾ ಬಂದು ಬೆಳಗ್ಗೆ 5 ಗಂಟೆಗೆ ನಾವು ಐಬಿ ಮುಟ್ಟಿದ್ವಿ. ಈ ತರ ಮೊಬೈಲು, 100 ಫೋಟೋ ಸ್ಟುಡಿಯೋ ಯಾವೂ ಇರಲಿಲ್ಲ. ಹಿಡ್ಕಲ್ ಡ್ಯಾಮ್ದಲ್ಲಿ ಒಂದೇ ಒಂದು ಫೋಟೋ ಸ್ಟುಡಿಯೋ. ನಾವು 15 ಜನ ನಡೀತಾ ಹೋಗ್ಬೇಕಾರೆ ಐಬಿಗೆ ಹೋಗ್ಬೇಕಾರೆ ಅಲ್ಲಿ ಹಿಡ್ಕಲ್ ಡ್ಯಾಮ್ ಕ್ರಾಸ್ ಬರುತ್ತೆ, ಅಲ್ಲಿ ಒಂದು ಇಬ್ಬರನ್ನ ನೀವು ಆ ಫೋಟೋಗ್ರಾಫರ್ ಮನೆಗೆ ಹೋಗಿ ಅವ್ನಿಗೆ ಹೇಳಿ ಬನ್ನಿ ಅಲ್ಲಿ ಬರಲಿಕ್ಕೆ. ಆ ಇಬ್ಬರು ನಮ್ಮ 15 ಜನರ ತಂಡದಲ್ಲಿ ಇಬ್ಬರನ್ನ ಕಳಿಸ್ಕೊಟ್ವಿ. ಕಳಿಸ್ಕೊಟ್ರು. ನಾವು ಐಬಿಗೆ ಹೋದ್ವಿ. ಅವ್ರು ಹೋಗಿ ಹೇಳಿ ಬಂದರು ಎಲ್ಲ ಐಬಿಗೆ. ಅವ್ನು ಬಂದ ಫೋಟೋಗ್ರಾಫರ್ ಬಂದ. ಬೆಳಗ್ಗೆ ನಾವು ತಯಾರಾಗಿದ್ವಿ. ನಾವು ಅಪ್ಪಾಜಿ ಅವ್ರನ್ನ ಭೇಟಿ ಆಗ್ಬೇಕು ಅನ್ಕೊಂಡು ಅವರೇ ಬಾಗಲ ತೆಗೆದು ಮುಂದೆ ಬಂದರು. ಸರ್, ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಹೊಸಬೇಕು ಕೆರಳದ ಸಿಂಹ ಹೊಸಬೇಳಕು ಚಿತ್ರದಲ್ಲಿ ಆ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಬಂದರೆ ನಮಗೆ ಬಾಯಿ ಬರಲಿಲ್ಲ, ನಾಲಿಗೆ ಬರಲಿಲ್ಲ. ಅವ್ರು ಕೇಳ್ತಾ ಇದ್ದಾರೆ ನಿಮ್ದು ಯಾವ ಊರು ಅಂತೇಳಿ. ನಾನು ನಮ್ಮ ಊರು ಹೆಸರು ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಒಂದು ಸ್ವರ್ಗನೇ ಕಂಡ ಹಾಗೆ ನನಗೆ. ಇದು ಕನಸೋ ನನಸೋ, ನಾವು ನೋಡ್ತಾ ಇರೋದು ಸತ್ಯ ಅನ್ನೋ ಸುಳ್ಳು. ಕಡೆಗೆ ಗಂಧದ ಮಾಲೆ ಹಿಡ್ಕೊಂಡಿದ್ದೆ. ಮಾಲೆ ಹಾಕಿ ಫೋಟೋ ತೆಗೆಸ್ಕೊಂಡು ನಿಮ್ಮ ಊರು ಯಾವ್ರು ಅಂತ ಕೇಳಿದ್ರು. ಎಲ್ಲ ನಮ್ಮ ಊರು ಹೆಸರು ಹೇಳಿ ಫೋಟೋ. ಆಮೇಲೆ ಅದು ಮೇನ್ ಐವಿಯಿಂದ 100 ಐವಿಯಿಂದ ಮುಖ್ಯ ರಸ್ತೆಯವರೆಗೆ 2 ಕಿಲೋಮೀಟರ್ ಆಗುತ್ತೆ ಅದು. ಅವ್ರು ಅಲ್ಲಿವರೆಗೆ ಪಾದಯಾತ್ರೆ ಬೆಳಗ್ಗೆನೂ ವಾಕಿಂಗ್ ಬಂದರು. ಹೌದು, ನಾವು ಅವ್ರ ಜೊತೆ ವಾಕಿಂಗ್ ಬಂದ್ವಿ. ಅದೊಂದು ಸೌಭಾಗ್ಯ ನಮಗೆ. ಯಾಕಂದ್ರೆ ಈಗ ಒಂದು ಫೋಟೋ ಹೊಡಿಕೊಡೋದು ಸರಿಸ್ಬಿಡ್ತಾರೆ. ಯಾಕಂದ್ರೆ ಸಾಕಷ್ಟು ಜನ ನಂಬರ್ ಹಚ್ಚಿರ್ತಾರೆ. ಅದು ನಮಗೆ ಮೊದಲನೇ ಭೇಟಿಯಲ್ಲಿ ರಾಜ್ಕುಮಾರ್ ಅವ್ರನ್ನ ಮೊದಲನೇ ಭೇಟಿ ನಂದು 17ನೇ ವರ್ಷ ಪ್ರಾರಂಭ. ಆವಾಗ ನಾವು ಅವ್ರ ಜೊತೆ 2 ಕಿಲೋಮೀಟರ್ ಫ್ರೀಯಾಗಿ ಅವ್ರು ನೋಡ್ತಾ ವಾಕಿಂಗ್ ಬಂದಿದ್ದೀವಲ್ಲ, ಅದೇ ಒಂದು ನಮಗೆ ಸೌಭಾಗ್ಯ ಸರ್. ರಾಜ್ಕುಮಾರ್ ಅವ್ರ ಜೊತೆ ಊಟ ಮಾಡಿದ್ದೀವಿ ಅಂತ ಎಷ್ಟೋ ಜನ ಹೇಳ್ತಾರೆ. ರಾಜ್ಕುಮಾರ್ ಅವ್ರ ಜೊತೆ ವಾಕಿಂಗ್ ಮಾಡಿದ್ದೀರಾ ನೀವು? ವಾಕಿಂಗ್ ಮಾಡಿದ್ವಿ ಸರ್. ನೋಡಿ, ಆದದ್ದೆಲ್ಲ ಒಳಿತಾಯ ಆಯಿತು ಅಂತ ದಾಸರು ಹೇಳ್ತಾರಲ್ಲ, ಹಾಗೆ ಕರೆಂಟ್ ಹೋಗಿದ್ದು, ಅಲ್ಲಿ ಗುಂಪು ಘರ್ಷಣೆ ಆಗಿದ್ದು, ಗಲಾಟೆ ಆಗಿದ್ದು, ಲಾಟಿ ಚಾರ್ಜ್ ಆಗಿದ್ದು, ಇದೆಲ್ಲದರಿಂದಾಗಿ ನಿಮಗೆ ಎಂಥ ಅವಕಾಶ ಸಿಕ್ತು ಅಂತ. ಆ ಕರೆಂಟ್ ಹೋಗ್ಲಿಲ್ಲ ಅಂದ್ರೆ ಬಹಳ ಆದ್ರೆ ನಾನು ವೇದಿಕೆ ಮೇಲೆ ಹೋಗಿ ಒಂದು ಮಾಲೆ ಹಾಕ್ತಿದ್ದೆ, ಒಂದು ಫೋಟೋ ಹೊಡೆಸಿ ಅದು ಅಲ್ಲಿಗೆ ಮುಗಿದು ಹೋಗ್ತಿತ್ತು. ಅದು ನನಗೆ ಒಳ್ಳೇದೆ. ನಾನು ಅವ್ರ ನಿಜವಾದ ಭಕ್ತ, ಅವ್ರ ಅಭಿಮಾನಿ ಅಂತ ತಿಳ್ಕೊಂಡು ಅದು ಏನಾಯ್ತು ಗೊತ್ತಿಲ್ಲ. ಮಾರನೇ ದಿನ ಎಲ್ಲ ಸರಿ ಹೋಯ್ತು. ಅದು ನಾನು ಮೊದಲನೇ ಬಾರಿ ಅವ್ರನ್ನ ಭೇಟಿಯಾಗಿ ಫ್ರೀಯಾಗಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಮಾತಾಡಿದ್ದು ಅದು ಮೊದಲನೇ ಭೇಟಿ. ಮೊದಲನೇ ಭೇಟಿನೇ ಅವಿಸ್ಮರಣೀಯ. 2 ಕಿಲೋಮೀಟರ್ ಜೊತೆಲಿ ನಡೆದಿದ್ದೀರ. ಹೌದು ಸರ್. ಆಮೇಲೆ ಅದೇ ಹುಚ್ಚು ಹೊರಟ್ಬಿಡ್ತು ಸರ್. ಈ ಲುಂಗಿಯಲ್ಲಿ ಪಂಜೆಯಲ್ಲಿ ಅಣ್ಣ ಅವ್ರನ್ನ ನೋಡಿದ್ರೆ ಆಯ್ತು, ಇನ್ನು ಅವ್ರನ್ನ ಬೇರೆ ಬೇರೆ ಶೂಟಿಂಗ್ ದಲ್ಲಿ ಬೇರೆ ಬೇರೆ ಡ್ರೆಸ್ ನಲ್ಲಿ ನೋಡ್ಬೇಕು ಅಂತ ಒಂದು ಬಡತನ ಇದ್ರು. ಅವ್ರು ನೋಡ್ಬೇಕು ಬೆಂಗಳೂರು ಹೋಗಿ. ಆಮೇಲೆ ನಮ್ಮ ತಂದೆ ಒಂದು ಪ್ಯೂನ್ ಕೆಲಸ ಸರ್, ದೊಡ್ಡ ಶ್ರೀಮಂತರಲ್ಲ, ಏನು ನಾವು ಆರ್ಥಿಕವಾಗಿ ಸ್ಥಿತಿವಂತರಲ್ಲ. ನಮ್ಮ ಮನೆಯಲ್ಲಿ ಆ ಮುತ್ತಲೆ ಎಲೆ ಅಂತ ಸಿಗ್ತಿದ್ವು ಸರ್, ನಿಮ್ಗೆ ಗೊತ್ತಿರ್ಬೋದು. ಆ ಎಲೆ ಎಲ್ಲ ಜೋಡಿಸಿ ಆ ಎಲೆ ಉದ್ಯೋಗ ಮಾಡ್ತಿದ್ವಿ ನಾವು. ಆ ಎಲೆ ಉದ್ಯೋಗ ಮಾಡ್ತಿದ್ವಿ, ಎಲೆ ಹಚ್ಚೋದು ಉದ್ಯೋಗ ಮಾಡ್ತಿದ್ವಿ. ನಮ್ಮನೇಲಿ ನಾವು ಅಣ್ಣವ್ರ ಪಿಕ್ಚರ್ ಅವಾಗ ಬೆಳಗಾವಿಗೆ ಬರೋದು. ಬೆಳಗಾವಿ ಪಿಕ್ಚರ್ ನೋಡ್ಬೇಕು, ಸಿನಿಮಾ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮನೇಲಿ ದುಡ್ಡು ಕೊಡ್ತಿರ್ಲಿಲ್ಲ. ಬೆಳಗಾವಿ ಎಷ್ಟು ದೂರ? 40 ಕಿಲೋಮೀಟರ್ ಸರ್. ನಾನು ಎಲೆ ಹೆಚ್ಚಿ ದುಡ್ಡು ಮಾಡ್ಕೊಂಡು ಸಿನಿಮಾ ನೋಡ್ಲಿಕ್ಕೆ ಹೋಗ್ತಿದ್ದೆ ಬೆಳಗಾವಿಗೆ. ಒಂದು ಹೋದ್ರೆ ಅಲ್ಲಿ ನಮ್ಮ ಬಂಧುಗಳ ಮನೆ ಇತ್ತು, ಅಲ್ಲಿ ಉಳ್ಕೊಂಡು 3 ದಿವಸ ಉಳ್ಕೊಂಡು ಪ್ರತಿ ದಿವಸ 2 ಶೋ ನೋಡಿ ಅದು ನಮ್ಗೆ ತೃಪ್ತಿ ಆಗೋವರೆಗೆ, ಆ ಡೈಲಾಗ್ ಬಾಯ್ಪಾಠ ಆಗೋವರೆಗೆ ನೋಡಿ ನಾನು ಊರಿಗೆ ಬರ್ತಿದ್ದೆ.
ಯಾಕೆಂದ್ರೆ ಒಂದೇ ಸಿನಿಮಾ ರಿಲೀಸ್ ಆಗ್ತಾ ಇದ್ದಿದ್ದು ಅದು ಮುಂದೆ ನಮ್ಮ ಊರಿಗೆ ಬರೋದು ಎಷ್ಟು ವರ್ಷ ಬಿಟ್ಟು ಗೊತ್ತಿಲ್ಲ ಅವಾಗ ಬೆಳಗಾವಿ ರಿಲೀಸ್ ಆಗ್ತಿತ್ತು ಆಮೇಲೆ ಅವರು ಇದೇ ತರ ಅವರನ್ನು ಭೇಟಿ ಆದ ನಂತರ ಅವರು ಈ ಸಣ್ಣ ಸಣ್ಣ ತುಂಡುಗಳ ಫಿಲ್ಮ್ಗಳನ್ನು ಕೊಡಿಸೋದು ಅವರ ಬಗ್ಗೆ ಬಂದ ಪುಸ್ತಕಗಳನ್ನು ರಾಜಕುಮಾರ್ ಅವರ ಬಗ್ಗೆ ಸಂಗ್ರಹ ಸಂಚಿಕೆಗಳು ಹೆಚ್ಚು ಮಾಹಿತಿ ಇರುವ ಪುಸ್ತಕಗಳನ್ನು ಬಂದ್ರೆ ಅವನು ಖರೀದಿ ಮಾಡಿ ಇಟ್ಕೊಳ್ಳೋದು ಅವಾಗ 80 ಪೈಸಾ ರೂಪತಾರ ತರಂಗ ವಿಜಯ ಚಿತ್ರ ಅವೆಲ್ಲ 80 ಪೈಸಾ 1 ರೂಪಾಯಿ ಸರ್ ಆ ಕಾಲದಲ್ಲಿ ಅದು ಈಗ 25 ರೂಪಾಯಿ ಇದ್ದು 50 ರೂಪಾಯಿ ಇದ್ದ ಅಷ್ಟೇ ನಮಗೆ ದೊಡ್ಡ ಅಮೌಂಟ್ ಅದು ಅಂತದ್ರಲ್ಲಿ ನಮಗೆ ಎಷ್ಟು ಅದು ಮಂದ ನಮ್ಮ ಹಳ್ಳಿ ಊರು ಪಾಶ್ಯಾಪುರ ದೊಡ್ಡ ತಾಲೂಕಾ ಪ್ಲೇಸ್ ಅಲ್ಲ ಜಿಲ್ಲಾ ಅಲ್ಲ ಇಂಥ ಪತ್ರಿಕೆಗಳು ಅಪರೂಪಕ್ಕೆ ಯಾವಾಗಲೂ ಒಂದ್ಸಾರಿ ಬರ್ತಿದ್ವು ನಾವು ಯಾರೋ ಬೆಳಗಾವಿ ಹೋದಾಗ ನಮ್ಮ ಕಣ್ಣಿಗೆ ಬಿದ್ದರೆ ಅವ್ರು ಖರೀದಿ ಮಾಡಿ ಇಟ್ಕೋತಿದ್ವಿ ಇವತ್ತಿಗೂ ಸಾಕಷ್ಟು ಅವತ್ತು 78 ರಿಂದ ಹಿಡಿದು ಇಲ್ಲಿವರೆಗೂ ದೊಡ್ಡ ಹುಲ್ಲೂರು ರುಕ್ಕೋಜಿ ಅವರು ಬರೆದಂಥ 7000 ರೂಪಾಯಿ ಪುಸ್ತಕದವರೆಗೂ ನಾನು ಖರೀದಿ ಮಾಡಿದ್ದೀನಿ ಒಂದು ಒಂದು ಅಲಮೇರ ತುಂಬಿದೆ ಪುಸ್ತಕಗಳ ಸಂಗ್ರಹ ಆ ಪುಸ್ತಕ ಇನ್ನೂ ಓದ್ಲಿಕ್ಕಾಗಿಲ್ಲ ನಾನು ದೊಡ್ಡ ಹುಲ್ಲೂರು ರುಕ್ಕೋಜಿ ಅವ್ರು ಬರೆದದ್ದು ಯಾವಾಗ ಒಂದು ನಿವೃತ್ತಿ ಆದ ನಂತರ ಓದ್ಬೋದು ಯಾಕೆಂದ್ರೆ ಮುಂದೆ ಅವ್ರು ಸಿಗ್ಲಿಕ್ಕಿಲ್ಲ ಅಂತೇಳಿ ಅದನ್ನ ಖರೀದಿ ಮಾಡಿ ಇಟ್ಕೊಂಡಿದ್ದೀನಿ ಸರಿ ಸರಿ ಅಲ್ಲಿವರೆಗೂ ಸಾಕಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ದೀನಿ ಯಾವುದೇ ಪುಸ್ತಕ ಅಣ್ಣವ್ರ ಹೆಸರಿಗೆ ಬಂದರೂ ಅದನ್ನು ನಾನು ಇಲ್ಲಿದ್ರು ಅಲ್ಲಿ ಅಡ್ರೆಸ್ ಕೊಟ್ಟು ಆ ಪುಸ್ತಕ ತರಿಸ್ಕೋತೀನಿ ಸಾಕಷ್ಟು ಸಂಗ್ರಹ ಮಾಡಿದ್ದೀನಿ ನೀವು ಏನು ಉದ್ಯೋಗ ಮಾಡ್ತಾ ಇದ್ದೀರಾ ನಾನು ಅಲ್ಲಿ ಹುಕ್ಕೇರಿ ತಾಲೂಕಾ ಪಾಚಾಪುರ ಅಂತ ಒಂದು ಊರಿನಲ್ಲಿ ಪತ್ತೇಕಾನ್ ದೇಸಾಯಿ ಹೈಸ್ಕೂಲ್ ಅಲ್ಲಿ ನಾನು ದ್ವಿತೀಯ ದರ್ಜೆ ಗುಮಾಸ್ತ ಅಂತ ಹೇಳಿ ಕೆಲಸ ಮಾಡ್ತೀನಿ ಸರ್ 23 ವರ್ಷದಿಂದ ಮಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ತಂದೆಯವರು ಕೆಲಸ ಮಾಡುತ್ತಿದ್ದೆ ನಮ್ಮ ತಂದೆಯವರು ಅಲ್ಲಿ ಪ್ಯೂನ್ ಅಂತ ಕೆಲಸ ಮಾಡುತ್ತಿದ್ರು 71 ರಿಂದ ಅವರು ಕೆಲಸ ಮಾಡುತ್ತಿದ್ರು 98 ಕ್ಕೆ ಅವರದು ಮಾರ್ಚ್ಗೆ ನಿವೃತ್ತಿ ಇತ್ತು ಒಂದು ತಿಂಗಳು ಮುಂಚಿತವಾಗಿ ಅವರು ಸೇವೆಯಲ್ಲಿ ಇದ್ದಾಗಲೇ ನಿಧನ ಹೊಂದಿದ್ರು ಅದರ ಸಲುವಾಗಿ ಅನುಕಂಪ ಆಧಾರದ ಮೇಲೆ ಸರ್ಕಾರದ ಒಂದು ಕಾಯ್ದೆ ಇರುತ್ತಂತ ಅಲ್ಲಿ ಆಡಳಿತ ಮಂಡಳಿ ಅವರು ನನ್ನ ದ್ವಿತೀಯ ದರ್ಜೆ ಗುಮಾಸ್ತ ಅಂತ ಹೇಳಿ ಅಲ್ಲಿ ಕೆಲಸಕ್ಕೆ ತಗೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಒಂದು 23 ವರ್ಷ ಆಯಿತು ನಾನು ಕೆಲಸ ಮಾಡ್ತಾ ಇದ್ದೀನಿ ಆ ಶಾಲೆಯ ವೈಶಿಷ್ಟ್ಯಗಳ ಬಗ್ಗೆ ಹೇಳಿ ಆ ಶಾಲೆ ವೈಶಿಷ್ಟ್ಯ ಒಂದು ಸರ್ ಪತ್ತೇಕಾನ್ ದೇಸಾಯಿ ಅಂದರೆ ಅವರೊಬ್ಬರು ಪಶ್ಚಾಪುರದ ಒಬ್ಬರ ದೊಡ್ಡ ಧುರೀಣರು ಸಾವಿರಾರು ಎಕರೆ ಜಮೀನು ಅವ್ರಿಗೆ ಒಬ್ಬಳೆ ಹೆಣ್ಮಗಳು ಅವರು ಏನಾದರೂ ಒಂದು ನಾನು ಸಾಯುವವರೆಗೆ ಏನಾದರೂ ಒಂದು ನಾನು ಹೆಸರು ಮಾಡಬೇಕು ಅಂತೇಳಿ ಅಲ್ಲಿ ಬೆಳಗಾವಿ ಬಿಟ್ಟರೆ ಹುಕ್ಕೇರಿ ಅವು ಎರಡೂ ನಮಗೆ 40-40 ಕಿಲೋಮೀಟ್ರು ನಮ್ಮ ಊರಿನ ಜನರಿಗೆ ವಿದ್ಯಾರ್ಥಿಗಳಿಗೆ ಹೈಸ್ಕೂಲ್ಗೆ ಹೋಗ್ಬೇಕಂದ್ರೆ ಹುಕ್ಕೇರಿಗೆ ಹೋಗ್ಬೇಕು ಇಲ್ಲ ಬೆಳಗಾವಿಗೆ ಹೋಗ್ಬೇಕು ಅವಾಗ ಅವರು ಪತ್ತೇಕಾನ್ ದೇಸಾಯಿ ಅವರಿಗೆ ಯಾರೋ ಹೇಳಿದ್ರಂತೆ ನೀನು ಒಂದು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡು ಊರಿಗೆ ಅಂಥೇಳಿ ಅವಾಗ ಒಂದು 55 ಎಕರೆ ಜಮೀನು ಅವ್ರ ಹೆಸರಲ್ಲಿ ಇದ್ದದನ್ನು ನಮ್ಮ ಶಾಲೆಗೆ ದಾನ ಕೊಟ್ಟು ಒಂದು 21 ಜನ ಅಜೀವ ಸದಸ್ಯರನ್ನು ಮಾಡಿ ನೀವು ಈ ಜಮೀನದ ಉತ್ಪನ್ನದಿಂದ ಬಂದಂಥ ಒಂದು ಉತ್ಪನ್ನದಿಂದ ನೀವು ನನ್ನ ಹೆಸರಿನ ಶಾಲೆ ನಡೆಸ್ಕೋತ ಹೋಗ್ರಿ ಅಂತೇಳಿ 62ನೇ ಇಸ್ವಿಯಲ್ಲಿ 55 ಎಕರೆ ಜಮೀನು ದಾನ ಕೊಟ್ಟರು ಸರ್ ಇವತ್ತಿಗೂ ಅವ್ರ ಹೆಸರಿನಿಂದ ಆ ಜಮೀನಿದೆ ಆ ಉತ್ಪನ್ನದಿಂದ ಆ ಶಾಲೆ ನಡೀತಾ ಇದೆ ಅವ್ರು ಇದಾರ ಈಗ ಅವ್ರು ತೀರ್ಕೊಂಡಿದ್ದಾರೆ ಸರ್ ಮುಸ್ಲಿಂ ಬಾಂಧವರು ವಿದ್ಯಾಭ್ಯಾಸಕ್ಕೋಸ್ಕರ ಇಷ್ಟೊಂದು ಆಮೇಲೆ ಅವ್ರ ಜೊತೆಯಲ್ಲಿ ನೀವು ಕೇಳಿರ್ಬೋದು ಬ್ರಿಟಿಷರ ಕಾಲದಲ್ಲಿ ಅಣ್ಣು ಗುರುಜಿ ಅಂತೇಳಿ ಅವ್ರನ್ನ ಹಿಡಿದುಕೊಟ್ಟವರಿಗೆ 5000 ರೂಪಾಯಿ ಬಹುಮಾನ 47ರಲ್ಲಿ ಬ್ರಿಟಿಷರ ಆ ಕಾಲದಲ್ಲಿ ಬ್ರಿಟಿಷರು ಬಹುಮಾನ ಇಟ್ಟಿದ್ರು ದೊಡ್ಡ ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಆಗಿನ ಕಾಲದಲ್ಲಿ ಅವರು ಅದರ ಸಂಸ್ಥಾಪಕ ಅಧ್ಯಕ್ಷರಾದರು ಆ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದರು ಇವರು ದಾನ ಕೊಟ್ಟವರು ದಾನಿಗಳು ಅವ್ರ ಸಂಸ್ಥಾಪಕ ಅಧ್ಯಕ್ಷರು ಅವರಿಬ್ಬರ ಸಹಾಯದಿಂದ ಇವತ್ತು ಒಂದು ಸ್ಕೂಲ್ ನಡೀತಾ ಇದೆ 400 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ 8 ವಿಭಾಗಗಳಿವೆ ನಾನು ಅಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಿಮಗೆ ನಿಮ್ಮ ಜೀವನದಲ್ಲಿ ರಾಜಕುಮಾರ್ ಅವರ ಧ್ಯೇಯಗಳನ್ನೆಲ್ಲ ಅಳವಡಿಸ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಅವ್ರ ಚಿತ್ರಗಳನ್ನ ನೋಡ್ಕೋತಾ ಬಂದೆ ಸರ್ ನಾನು ಹೇಳಿದೆ ಗಂಧದ ಗುಡಿ ಮೊದಲ ಚಿತ್ರ ನಾನು ನೋಡಿದ ಮೊದಲನೇ ಚಿತ್ರ ಗಂಧದ ಗುಡಿ ನಾನು ಅವಾಗ 4ನೇ ತರಗತಿಯಲ್ಲಿದ್ದೆ ಅಲ್ಲಿವರೆಗೂ ರಾಜಕುಮಾರ್ ಅಂದ್ರೆ ಯಾರು ವಿಷ್ಣುವರ್ಧನ್ ಅಂದ್ರೆ ಯಾರು ಈ ಸಿನಿಮಾ ಕಲಾವಿದರು ಅಂದ್ರೆ ನನಗೆ ಗೊತ್ತಿರಲಿಲ್ಲ ಚಿತ್ರ ನೋಡಿದ ಮೇಲೆ ಗೊತ್ತು ಓ ಇಂಥ ರಾಜಕುಮಾರ್ ಅಂತ ಒಬ್ಬರು ಕಲಾವಿದರು ಇದ್ದಾರಂತೆ ಅದರ ಇವರು ಮೊದಲನೇ ಚಿತ್ರದಲ್ಲಿ ಈ ನಾಡಿನ ಸಂಪತ್ತನ್ನ ಕಾಡಿನ ಸಂಪತ್ತನ್ನ ವನ್ಯ ಮೃಗಗಳನ್ನ ಕೊಂದು ಅವ್ರನ್ನ ಆನೆಗಳ ದಂತ ಮಾರೋದು ಹುಲಿ ಚರ್ಮ ಜಿಂಕೆ ಚರ್ಮ ಎಲ್ಲ ಮಾರೋದು ಅದನ್ನೆಲ್ಲ ತಡಿಬೇಕಂತೇಳಿ ಸಾಕಷ್ಟು ತೊಂದರೆ ತಗೋತಾರೆ ಅವರು ತಾಯಿಗೂ ತೊಂದರೆ ಆಗುತ್ತೆ ಅವ್ರಿಗೂ ತೊಂದರೆ ಆಗುತ್ತೆ ಆದ ಒಂದು ಚಿತ್ರ ನನಗೆ ಮನುಷ್ಯನ ಮೇಲೆ ಭಾಳ ಪರಿಣಾಮ ಆಯಿತು ನಾವು ನಾಳೆ ಇನ್ನೂ ನಾನು ಅವಾಗ 4ನೇ 10 ವರ್ಷ ನಾನು ಮುಂದೆ ಏನಾದರೂ ಸರ್ಕಾರಿ ನೌಕರಿ ಸೇರಿದರೆ ನನಗೆ ಸಿಕ್ಕರೆ ನಾನು ಈ ಥರ ಕೆಲಸ ಮಾಡಬೇಕು ಅದಾದ ನಂತರ ಕೆರಳಿದ ಸಿಂಹದಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದಾರೆ ತಾಯಿನ ಕಳ್ಕೋತಾರೆ ವಿಷ ಹಾಕಿ ಅವರು ಆ್ಯಪಲ್ ಕೊಡ್ತಾರೆ ಅವ್ರ ತಾಯಿ ಅದನ್ನು ತಿಂದು ಕಳ್ಕೋತಾಳೆ ಇವ್ರು ಜೈಲಿಗೆ ಹೋಗ್ತಾರೆ ಆದರೂ ತಮ್ಮ ಕರ್ತವ್ಯ ಪ್ರಜ್ಞೆ ಬಿಡುವುದಿಲ್ಲ ಕರ್ತವ್ಯ ನಿಷ್ಠೆ ಪ್ರಾಮಾಣಿಕತೆ ಬಿಡುವುದಿಲ್ಲ ಅದು ಗುರಿ ಚಿತ್ರದಲ್ಲಿ ತಂದೆ ಹುಚ್ಚಿಡಿತಾರೆ ತಾಯಿ ತಂಗಿ ಲಗ್ನ ನಿಂತೋಗಿ ಆಕೆ ಉರುಳು ಹಾಕೋತಾಳು ಆತ್ಮಹತ್ಯೆ ಮಾಡ್ಕೋತಾಳೆ ಆ ಚಿತ್ರ ಅವ್ರ ಎಲ್ಲ ಚಿತ್ರಗಳು ಅಲ್ಲಿ ಒಂದು ಮೌಲ್ಯ ಇರ್ತದೆ ಸರ್ ಅವ್ರು ಎಷ್ಟು ಚಿತ್ರಗಳು ಮಾಡಿದ್ರು ಆಮೇಲೆ ವರದಕ್ಷಿಣೆ ತಗೊಳಾರ್ದೆ ಮದುವೆ ಆಗಬೇಕು ನಂದೊಂದು ಹಂಬಲ ನಾವೇನಷ್ಟು ದೊಡ್ಡ ಶ್ರೀಮಂತರಲ್ಲ ಏನಲ್ಲ ನಾನು ಆಸೆ ಪಡ್ಬೋದಾಗಿತ್ತು ಒಂದು ಪೈಸೆನೂ ವರದಕ್ಷಿಣೆ ತಗೊಳಾರ್ದೆ ನಾನು ಒಂದು ಬಡವ್ರ ಹುಡುಗಿನ ಮದುವೆ ಆಗಿದ್ದೆ
ಎಷ್ಟು ಸಾಧ್ಯದಷ್ಟು ಮಟ್ಟಿಗೆ ನಾವು ಅಣ್ಣವರ 100ಕ್ಕೆ 100 ಅವರನ್ನ ನಾವು ಮುಟ್ಲಿಕ್ಕೆ ಆಗಲ್ಲ 60% 70% ಎಷ್ಟು ನಮ್ಮ ಕೈಲಿ ಎಷ್ಟು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಆಮೇಲೆ ದುಶ್ಚಟಗಳು ಇಲ್ಲ ಅಣ್ಣವರು ಯಾವ ತರ ಇದ್ದರು ಅದೇ ರೀತಿ ನಾನು ಅದನ್ನ ಮಾತ್ರ 100ಕ್ಕೆ 100 ಹೇಳ್ತೀನಿ ಸರ್ 100ಕ್ಕೆ 100 ಅವರ ಗುಣಗಳ ನಡೆಸಿಕೊಳ್ತೀನಿ ಇವತ್ತು ಒಂದು ಸಿಗರೇಟ್ ಇಲ್ಲ ಒಂದು ಸ್ಟಾರ್ ಇಲ್ಲ ಗುಟ್ಕಾ ಇಲ್ಲ ಡ್ರಿಂಕ್ಸ್ ಇಲ್ಲ ಆಮೇಲೆ ಆಹಾರ ಪದ್ಧತಿಯಿಂದ ದೃಷ್ಟಿಯಿಂದ ಅಣ್ಣವರು ನಾನ್ ವೆಜ್ ತಿಂತಿದ್ರು ಅದು ಆಹಾರ ಪದ್ಧತಿ ಅದು ಚಟ ಅಲ್ಲ ದುಶ್ಚಟ ಅಲ್ಲ ಏನಲ್ಲ ಆದ್ರೆ ನಾನು ಅದನ್ನೂ ಇಲ್ಲ ನಾನು ಒಂದು ಬ್ರಾಹ್ಮಣ ಸಮಾಜದಿಂದ ಬಂದದ್ದು ನೀವು ಅನ್ಬಹುದು ಬ್ರಾಹ್ಮಣ ಸಮಾಜದವರು ಸಾಕಷ್ಟು ತಿಂತಾರ ಅಂತ ಅನ್ಬಹುದು ಇದೆ ನಡೆದಿದೆ ನಾನು ಇಲ್ಲ ನಾನು ಆಹಾರ ಒಂದು ಪದ್ಧತಿ ಅಷ್ಟೇ ಆ ಪ್ರದೇಶದಲ್ಲಿ ಏನಿರುತ್ತೆ ಅವರಿಗೆ ಏನು ಇಷ್ಟ ಇದೆ ಅವರು ತಿಂತಾರೆ ಬಟ್ ನಾನು ಆಹಾರ ಶುದ್ಧ ಶಾಕಾಹಾರಿ ಇಷ್ಟೊಂದು ಅಳವಡಿಸಿಕೊಂಡಿದ್ದೀನಿ ಸರ್ ಮತ್ತೆ ಅವರ ತರ ನಾನು ನನ್ನ ವೇತನ ಎಷ್ಟಿದೆ ನಾನು ಯಾವ ರೀತಿ ಜನ್ಮ ಮಾಡಬೇಕು ನನ್ನ ಹಾಸಿಗೆ ಎಷ್ಟಿದೆ ನಾನು ಎಷ್ಟು ಕಾಲು ಚಾಚಬೇಕು ನಂದು ಸಂಬಳಕ್ಕಿಂತ ಖರ್ಚು ಹೆಚ್ಚಾಗಬಾರ್ದು ಇನ್ನೊಬ್ಬರ ಕಡೆ ಕೈ ಚಾಚಿ ಸಾಲಗಾರ ಬಂದು ಮನೆಗೆ ಕೂಡಬಾರ್ದು ಅಂಥೇಳಿ 10 ರೂಪಾಯಿ ಸಾಲ ಇಲ್ಲ ಇವತ್ತಿಗೂ ಅವರ ಆದರ್ಶಗಳನ್ನ ನೋಡಿ ಅವ್ರ ಚಿತ್ರಗಳನ್ನ ನೋಡಿ ನಾನು ಒಂದೇನೋ ಒಂದು ಸ್ವಲ್ಪ ಒಂದು ದುಡ್ಡು ಮಡಿಕೊಂಡು ಸಮಾಜದಲ್ಲಿ ಯಾರ ರೀತಿಯಿಂದಲೂ ಕೈ ಮಾಡಿ ಬಟ್ ಮಾಡಿ ತೋರಿಸಿಕೊಳ್ಳಾರದೆ ಒಬ್ಬ ಅಣ್ಣವರ ಅಭಿಮಾನಿ ಅಂತೇಳಿ ನಾನು ಗೌರವ ಕೊಡೋ ರೀತಿಯಲ್ಲಿ ನಾನು ಬದುಕ್ತಾ ಇದ್ದೀನಿ ಇವತ್ತು ಒಂದು ಶಾಲಾ ಗುಮಾಸ್ತಿಕೆ ಕೆಲಸ ಮಾಡಿದ್ರು ಸಹ ಒಂದು ಆದರ್ಶ ಜೀವನ ಯಾರು ನಮ್ಮ ಕಡೆ ಬೆರಳು ತೋರಿಸಬಾರ್ದು ಅನ್ನೋ ಆದರ್ಶಗಳನ್ನು ನೀವು ರಾಜ್ಕುಮಾರ್ ಅವರ ಚಿತ್ರಗಳಿಂದ ಕಲಿತು ಅದನ್ನು ಅಳವಡಿಸ್ಕೊಂಡಿದ್ದೀರಿ ಅಂತ ಬಹಳ ಸಂತೋಷ ಆಗುತ್ತೆ ಇದನ್ನೆಲ್ಲ ಕೇಳಿದ್ರೆ ಆಮೇಲೆ ಇನ್ನೊಂದು ಸರ್ ಈಗ ನಾನು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ನಮಗೆ ಬಿ ಇಒ DDPI ಎಲ್ಲ ಸಂಪರ್ಕ ಬರುತ್ತೆ ನಾನು ಈ ಥರ ಅಭಿಮಾನಿ ಇದ್ದೀನಿ ಅಂತೇಳಿ ಬಿ ಇಒ ಆಫೀಸಿನಲ್ಲಿ DDPI ಆಫೀಸಿನ ಎಲ್ಲರಿಗೂ ಗೊತ್ತು ಸರ್ ಆದ್ದರಿಂದ ಎಲ್ಲ ಕ್ಲಾರ್ಕ್ಗಳಿಗೆ ಸಿಗುವಂಥಕ್ಕಿಂತ ಹೆಚ್ಚಿನ ಗೌರವ ಮರ್ಯಾದೆ ನನಗೆ ಸಿಗುತ್ತೆ ಆ ಡಿಪಾರ್ಟ್ಮೆಂಟ್ಗೆ ಯಾಕಂದರೆ ನನ್ನ ನೋಡಿ ಅಲ್ಲ ನನ್ನ ಥರ 100 ಕ್ಲಾರ್ಕ್ ಇದ್ದಾರೆ ನಾನು ರಾಜ್ಕುಮಾರ್ ಅವರ ಅಭಿಮಾನಿ ಈ ವ್ಯಕ್ತಿ ರಾಜ್ಕುಮಾರ್ ಅಭಿಮಾನಿ ಅಂತ ತಿಳ್ಕೊಂಡು ನನಗೆ ಬಿ ಇಒ ಆಫೀಸಿನಲ್ಲಿ ಆಗಲಿ DDPI ಆಫೀಸಿನಲ್ಲಿ ಆಗಲಿ ಸ್ವತಃ DDPI ಸಾಹೇಬರು ಓ ಏನಪ್ಪ ರಾಜ್ಕುಮಾರ್ ಅಂತ ಅಂತಾರೆ ನನ್ನ ಕಡೆ ಅಂದರೆ ನಮಗೆ ಮರ್ಯಾದೆ ಗೌರವ ಏನು ಸಿಗ್ತಾ ಇದೆ ಇವತ್ತು ಅದು ರಾಜ್ಕುಮಾರ್ ಅವ್ರ ಮುಖ ನೋಡಿ ನಮ್ಗೆ ಗೌರವ ಕೊಡ್ತಾರೆ ಕೊಡ್ತಾ ಇರೋದು ಅಂದರೆ ಅವರು ಆ ರೀತಿ ಬದುಕಿದ್ದರಿಂದಾಗಿ ಅವರ ಆದರ್ಶಗಳನ್ನು ಪಾಲಿಸೋರನ್ನು ಸಹ ಜನ ಅವ್ರಿಗೆ ಕೊಟ್ಟಷ್ಟೇ ಗೌರವವನ್ನು ಕೊಡ್ತಾರೆ ಕೊಡ್ತಾರೆ ಸರ್